2023-24 ಮೊದಲ ಸುತ್ತಿನ ಗ್ರಾಮ ಸಭೆಯು ಹುಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆಯಿತು. ಗ್ರಾಮ ಸಭೆಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆಯನ್ನು ಕೊಟ್ಟರು. ಅಧ್ಯಕ್ಷತೆಯನ್ನು ಹುಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಬಿ ರಮೇಶ್ ವಹಿಸಿಕೊಂಡಿದ್ರು. ನಂತರ ಗ್ರಾಮ ಸಭೆಯಲ್ಲಿ ವಾರ್ಷಿಕ ಆಡಳಿತ ವರದಿ ಮಂಡನೆಯಾಯಿತು. ವರ್ಗ ವಂತರ ನಿಧಿಯ ಕ್ರಿಯಾ ಯೋಜನೆ ತಯಾರಿಸುವ ಕುರಿತು 15ನೇ ಹಣಕಾಸಿನ ಕ್ರಿಯಾ ಯೋಜನೆ ಕುರಿತು ಮತ್ತು ವಿಕಲಾಂಗ ಚೇತನರ ಕ್ರಿಯಾ ಯೋಜನೆ ಕುರಿತು ಮುಂತಾದ ಯೋಜನೆಗಳನ್ನು ರೂಪಿಸಿದ್ರು. ಈ ಗ್ರಾಮ ಸಭೆಯಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಹುಸ್ಕೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಡಾಕ್ಟರ್ ಬಿ ರಮೇಶ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೆಚ್.ಆರ್. ರಾಜೇಶ್, ಕಾರ್ಯದರ್ಶಿ ಗೋಪಾಲ್, ಗ್ರಾಮ ಪಂಚಾಯಿತಿ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ಶೀಲಾ ಕೆಬಿ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಹನುಮಂತರಾಜು, ಎನ್‌ಕೆಎಸ್ ಟಿವಿ 4, ಬೆಂಗಳೂರು. ನಮ್ಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಒಂದು ಖುಷಿ ಇದೆ. ಹಾಗೆಯೇ ನನ್ನ ಹುಸ್ಕೂರಿನ ಮತ್ತು ಎಲ್ಲ ಗ್ರಾಮದ ಜನತೆಗೆ ಒಂದು ಭಾವನೆ ಇತ್ತು. ಏನೋ ನಮ್ಮ ಪಂಚಾಯತಿಯಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ, ಗಂಟಲ ಜಾಗ ಇಲ್ಲ, ಏನಪ್ಪ ಇರುತ್ತೆ ಇನ್ನೊಂದು ಬ್ಯಾಂಕ್ ಕಟ್ಟಿದೆ ಪಂಚಾಯತಿ ಇಲ್ಲ ಅಂತ ಹೇಳಿ ಅದನ್ನು ಇವತ್ತು ನಾವೆಲ್ಲ ಸದಸ್ಯರು ಮತ್ತು ನಮ್ಮ ಸಹಕಾರ ನಮ್ಮ ವಿಸ್ಮರಣವಾದ ಸಹಕಾರದಿಂದ ಇವತ್ತು ಒಂದು ಮೀಟಿಂಗನ್ನು ಸುಸಜ್ಜಿತವಾದ ಒಂದು ಮೀಟಿಂಗನ್ನು ನಾವು ಇವತ್ತು ನಿರ್ಮಿಸಿದ್ದೀವಿ. ಹಾಗೆಯೇ ಈ ಪಂಚಾಯತಿ ಸುತ್ತಮುತ್ತ ಒಂದು ಆಸ್ಪತ್ರೆ ಮಾಡಿದ್ದೀವಿ. ಡಾಕ್ಟ್ರಲ್ಲಿ ಬಂದರೆ ಬಂದಿಲ್ಲ, ಹೊಸದೊಂದು ಇವಾಗಿನ ಆಸ್ಪತ್ರೆ ಆಯಿತಾ ಇಲ್ಲ. ಹಾಗೆ ದೊಡ್ಡ ದೊಡ್ಡ ಊರುಗಳಿಗೆ ಇದಾಗಿದೆ. ವಯಸ್ಸಾದವರು ಬಿ ಪಿ ಶುಗರ್ ಮತ್ತೆ ಎರಡವರು ಊಟ ಅಡ್ಜಸ್ಟ್ ಮಾಡೋದು ಇದೆಲ್ಲ ಮಾಡಿಸ್ಕೊಳಕ್ಕೆ ಅವ್ರಿಗೆ ಕೆಲವೊಂದು ಸವಲತ್ತುಗಳು ಇಲ್ಲ. ಇವತ್ತು ನಾವು ಇನ್ನೂ ಬರ್ತಾವೆ ಎಲ್ಲಾ ವಾರ್ಷಿಕ ನಿಯೋಜನೆಗಳಲ್ಲಿ ತಯಾರಿಸ್ತೇವೆ. ದಯವಿಟ್ಟು ಶಾಂತವಾಗಿ ಕೇಳಿ.